ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿನ ಪರವಾಗಿ ಬಿಜೆಪಿ ನಾಯಕರ ದಂಡೆ ಹರಿಸಿ ಕೆಲಸ ಮಾಡುತ್ತಿದ್ದು ಇಂತಹ ಸಂದರ್ಭದಲ್ಲಿ ಖಾನಾಪುರಕ್ಕೆ ಆಗಮಿಸಿದ್ದ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರೊಂದಿಗೆ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ರಣತಂತ್ರಗಳು ಬಂಡಾಯ ಅಭ್ಯರ್ಥಿಗಳ ಮನವೊಲಿಕೆ ಹೀಗೆ ಹತ್ತು ಹಲವಾರು ವಿಷಯಗಳ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ ಬಿಜೆಪಿ ಪಕ್ಷದ ಅಹ್ ಮುಖಂಡರು ಹಾಗೂ ಅಹ್ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀ ಹಿರಣ್ಣ ಕಡಡಿ ಸಾಹೇಬರು ಸಿಕ್ಕಿದರೆ ಸರ್ ನಮಸ್ಕಾರ ಆ ಯಾವ ರೀತಿ ನಡೀತಾ ಇದೆ ಸರ್ ಒಂದ್ ರೀತಿ ಬಿಜೆಪಿ ಪಕ್ಷದ ಸಾಕಷ್ಟು ಟಿಕೆಟ್ ಆಕಾಂಕ್ಷಿಗಳ ಘೋಷಣೆ ಆಗಿದೆ ಕಿತ್ತೂರು ಮತ್ತೆ ಖಾನಾಪುರ್ ಮತ್ತೆ ಬೈಲೋಂಗ್ಲಾ ಈ ಕಡೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಬಂಡಾಯ ಸ್ಪರ್ಧೆಗಳು ಸಹ ಸ್ಪರ್ಧೆ ಮಾಡ್ತಾವ್ರೆ ಯಾವ ರೀತಿ ನಡೀತಾ ಇದೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಕೇಂದ್ರ ಮತ್ತು ರಾಜ್ಯದಲ್ಲಿ ನಮ್ದೇ ಸರ್ಕಾರ ಇರತಕ್ಕಂತ ಈ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಟಿಕೆಟ್ ಆಕಾಂಕ್ಷಿತರ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗುವುದು ಸರ್ವಸಾಮಾನ್ಯ ಹೀಗಾಗಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಇದ್ರು ಅವೆಲ್ಲವನ್ನ ಪರಿಶೀಲನೆ ಮಾಡಿ ಒಂದೇ ಸುತ್ತಿನಲ್ಲಿ ಮೊದಲನೇ ಪಟ್ಟಿಯಲ್ಲಿ ಬೆಳಗಾವಿಯ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ತನ್ನ ಅಭ್ಯರ್ಥಿಗಳನ್ನು ಇವತ್ತು ಘೋಷಣೆ ಮಾಡಿದೆ ಏನೇನು ಗೊಂದಲಗಳಿದ್ದು ಬಹುತೇಕ ಗೊಂದಲಗಳನ್ನು ಪರಿಹರಿಸ್ತಕ್ಕಂಥ ದಿಕ್ಕಿನಲ್ಲಿ ನಾವು ಜಿಲ್ಲೆಯ ಹಲವಾರು ಮುಖಂಡರು ಈಗಾಗಲೇ ಪ್ರಯತ್ನ ಮಾಡಿದೀವಿ ಆದ್ರೂ ಕೂಡ ನಮ್ಮ ಜಿಲ್ಲೆಯ ಹಿರಿಯ ಸಹಕಾರಿ ದುರಂಡರು ಹಿಂದಿನ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರು ಪಕ್ಷ ಬಿಟ್ಟು ಹೊರಗಡೆ ಹೋಗಿರುವಂತದ್ದು ಕೂಡ ನಮಗೆ ರೀತಿಯಲ್ಲಿ ಆಘಾತ ಅಂತ ಹೇಳ್ಬೋದು ಆದರೂ ಭಾರತೀಯ ಜನತಾ ಪಾರ್ಟಿ ಇದು ಕೇಡರ್ ಬೇಸ್ ಪಾರ್ಟಿ ಕಾರ್ಯಕರ್ತರ ಪಾರ್ಟಿ ಹೀಗಾಗಿ ಆ ಎಲ್ಲ ಒಂದು ಕೊರತೆಗಳನ್ನು ಕೂಡ ನಿವಾರಣೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಮತ್ತೆ ಸಜ್ಜುಗೊಳಿಸಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಏನೇನು ಬೇಕು ಆ ಎಲ್ಲ ಕಾರ್ಯತಂತ್ರಗಳನ್ನು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ರಾಜ್ಯದ ಅನೇಕ ನಾಯಕರು ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ ಈಗಾಗಲೇ ಅದರ ಜೊತೆಗೆ ಕೇಂದ್ರದ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಯಾರ್ಯಾರು ಅಸೂಯೆ ವ್ಯಕ್ತಪಡಿಸಿದ್ರು ಅಸಮಾಧಾನ ವ್ಯಕ್ತಪಡಿಸಿದ್ರು ಅವರೆಲ್ಲ ಕರೆದು ಮಾತನಾಡ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದ್ದಾರೆ ಒಳ್ಳೆಯ ಸಿದ್ಧತೆ ಕೂಡ ಸಾಗಿದೆ ಸರ್ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಹದಿನೆಂಟು ಕ್ಷೇತ್ರಗಳು ಸಾಕಷ್ಟು ಕಳೆದ ಬಾರಿ ಬಿಜೆಪಿ ಮೈ ಆಗಿತ್ತು ಇಂತಹ ಸಂದರ್ಭದಲ್ಲಿ ಈ ಬಾರಿ ಸಾಕಷ್ಟು ಒಂದ್ ರೀತಿ ಅಳೆದು ತೂಗೆ ಮಾಡಿ ಅಹ್ ಒಂದ್ ರೀತಿ ಇದ್ ಕೊಟ್ಟಿದ್ರ ಕಾನಾಪುರದಲ್ಲೂ ಸಹ ಒಂದ್ ರೀತಿ ಹಲವಾರು ಜನ ಅಭ್ಯರ್ಥಿಗಳಿದ್ರು ಈಗ ವಿಠಲ್ ಹಲಗೈಕರ್ ಅವ್ರಿಗೆ ಘೋಷಣೆ ಮಾಡಿದ್ರಾ ಮತ್ತೆ ಮಾಂತೇಶ್ ದೊಡ್ಡಗೌಡ್ರು ಕಿತ್ತೂರು ಮತ್ತೆ ಮೈಲೂಂಗ್ನದಲ್ಲಿ ಇಬ್ರು ಆಕಾಂಕ್ಷಿಗಳಿದ್ರು ಜಗದೀಶ್ ಮೆಟ್ಗೋಡು ಮತ್ತೆ ವಿಶ್ವನಾಥ್ ಪಾಟೀಲ್ ಜಗದೀಶ್ ಮೆಟ್ಗೋಡು ಕೊಟ್ಟಿದ್ರ ಸಾಕಷ್ಟು ಒಂದ್ ರೀತಿ ಬಂಡಾಯ ಸ್ಪರ್ಧೆಗಳು ಸಹ ಜಾಸ್ತಿ ಆಗ್ತವೆ ಇಂತಹ ಸಂದರ್ಭದಲ್ಲಿ ಹದಿನೆಂಟು ಕ್ಷೇತ್ರಗಳಲ್ಲಿ ನಿಜವಾಗೂ ಆ ಕ್ಷೇತ್ರ ಉಳಿಸ್ಕೊಳ್ಳಂಕ್ ಸಾಧ್ಯನಾ ಹದಿನೆಂಟು ಕ್ಷೇತ್ರಗಳ ಪೈಕಿ ನಾವು ಹದಿಮೂರು ಕ್ಷೇತ್ರಗಳಲ್ಲಿ ಈಗಾಗಲೇ ನಮ್ಮ ಎಮ್ ಎಲ್ ಎ ಮತ್ತು ಉಳಿದಂತ ಐದು ಕ್ಷೇತ್ರಗಳ ಪೈಕಿ ನಾಲ್ಕು ಕ್ಷೇತ್ರಗಳಲ್ಲಿ ಒಂದಿಲ್ಲ ಒಂದು ಸಂದರ್ಭದಲ್ಲಿ ನಮ್ಮ ಎಮ್ ಎಲ್ ಎರು ಉದಾಹರಣೆ ಖಾನಾಪುರದಲ್ಲಿ ಇವತ್ತು ಎಮ್ ಎಲ್ ಇಲ್ಲ ಆದ್ರೆ ಹಿಂದಿದ್ರು ಉದಾಹರಣೆ ಬೈಲೊಂಗಲ್ದಲ್ಲಿ ಇವತ್ತು ಎಮ್ ಎಲ್ ಹಿಂದಿದ್ರು ಉದಾಹರಣೆ ಚಿಕ್ಕೋಡಿಯಲ್ಲಿ ಇವತ್ತು ಎಮ್ ಎಲ್ ಇಲ್ಲ ಹಿಂದಿದ್ರು ಉದಾಹರಣೆ ಬೆಳಗಾವದಲ್ಲಿ ಎಮ್ ಎಲ್ ಎ ಇಲ್ಲ ಹಿಂದಿದ್ರು ಹೀಗಾಗಿ ಹದಿಮೂರು ಕ್ಷೇತ್ರಗಳು ಈಗ ಎಮ್ ಎಲ್ ಎ ಉಳಿದಂತ ಐದು ಕ್ಷೇತ್ರಗಳಲ್ಲಿ ಒಂದಿಲ್ಲ ಒಂದು ಸಮಯದಲ್ಲಿ ನಮ್ಮ ಎಮ್ ಎಲ್ ಎರು ಅಂದ್ರೆ ಅಲ್ಲಿ ಸಂಘಟನೆ ನಮ್ದು ಗಟ್ಟಿಯಾಗಿದೆ ಅಂತ ಹೇಳ್ಬಹುದು ಕೇವಲ ಒಂದೇ ಒಂದು ಕ್ಷೇತ್ರ ಯಮಕನ್ ಮಾಡಿ ನಾವು ಗೆದ್ದಿರಲಿಲ್ಲ ಇಲ್ಲಿವರೆಗೂ ಅದನ್ನು ಈ ಬಾರಿ ಗೆಲ್ಲೋದಕ್ಕೆ ಏನೇನು ಬೇಕೋ ಆ ಎಲ್ಲ ರಣತಂತ್ರಗಳನ್ನು ಪಕ್ಷ ಮಾಡಿದೆ ಮತ್ತು ಒಳ್ಳೆಯ ಅಭ್ಯರ್ಥಿಯ ಘೋಷಣೆ ಆಗಿದೆ ಅವ್ರನ್ನ ತೊಗೊಂಡು ನಾವು ಚುನಾವಣೆಯಲ್ಲಿ ಗೆಲ್ತೀವಿ ಮತ್ತು ಉಳಿದಂಥ ಏನು ಈ ನಾಲ್ಕು ಕ್ಷೇತ್ರಗಳಲ್ಲಿ ಹಿಂದಿದ್ರು ಈಗ ಇದ್ದಿರಲಿಲ್ಲ ಆ ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಬಲವಾಗಿ ನಾವು ಪ್ರಯತ್ನವನ್ನು ಮಾಡೋದ್ರ ಮುಖಾಂತರ ನಮ್ಮ ಅಭ್ಯರ್ಥಿಗಳ ಗೆಲ್ಲಲಿಕ್ಕೆ ಏನೇನು ಬೇಕೋ ಆ ಶ್ರಮವನ್ನು ನಾವು ವಹಿಸ್ತಾ ಇದ್ದೀವಿ ಈಗ ಮೇಲ್ನೋಟಕ್ಕೆ ಬಹುತೇಕ ಕ್ಷೇತ್ರಗಳಲ್ಲಿ ನಿಮ್ಮ ನೇರ ಇದರಲ್ಲಿ ಕಾಂಗ್ರೆಸ್ ಇದಾಗ್ತಾ ಇದೆ ವಿಶೇಷವಾಗಿ ಕಾಂಗ್ರೆಸ್ ನಾಯಕರು ಎಲ್ಲ ಒಂದ್ ಕಡೆ ಬಿಜೆಪಿಯನ್ನ ತೊಲಗಿಸಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾವ್ರೆ ತಾವು ಸಹ ಬಿಜೆಪಿಯ ಪಕ್ಷದ ಹಿರಿಯ ಮುಖಂಡರು ರಾಜ್ಯಸಭಾ ಸದಸ್ಯರು ಸಾಕಷ್ಟು ಜವಾಬ್ದಾರಿ ಇದೆ ಎಲ್ಲಾ ಕ್ಯಾಂಡಿಡೇಟ್ ಗಳನ್ನ ಗೆಲ್ಸ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಏನ್ ಅವ್ರಿಗೆ ಆ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರ ಕಾಂಗ್ರೆಸ್ ಪಾರ್ಟಿ ಮುಳುಗ್ತಾ ಇರುವಂತ ಹಡಗಿದು ಹೀಗಾಗಿ ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನನಗನಿಸ್ತದೆ ಮತ್ತು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅದರ ನೇತೃತ್ವ ಉಳಿದಿದೆ ಇಡೀ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಾವು ನೋಡಿದಾಗ ಕಾಂಗ್ರೆಸ್ ಇವತ್ತು ಸೊರೆಗೆ ಹೋಗಿದೆ ಒಂದು ರಾಷ್ಟ್ರೀಯ ಪಕ್ಷ ಇತ್ತದ ಮೊದಲು ಈಗ ಅದು ಒಂದು ಸ್ಥಳೀಯ ಪ್ರಾದೇಶಿಕ ಪಕ್ಷವಾಗಿ ಹೊರಹೊಮ್ಮಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಕರ್ನಾಟಕದ ನೇತೃತ್ವ ಏನಾಗಿದೆ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಅವರು ಕೆಲವು ಜನ ಉಳಿದಿದ್ದರಿಂದ ಇಲ್ಲೇನೋ ಪಾರ್ಟಿ ಉಳಿದಿದೆ ಅನ್ನುವಂಥ ಒಂದು ಹಿನ್ನೆಲಿದೆ ಆದರೆ ಈ ಚುನಾವಣೆಯಲ್ಲಿ ನಾವು ಹಿಂದಿನ ಯಡಿಯೂರಪ್ಪನವ್ ಇರ್ಬೋದು ಬೊಮ್ಮಾಯಿ ಅವರ ನೇತೃತ್ವ ಸರ್ಕಾರ ಮಾಡಿರ್ತಕ್ಕಂಥ ಹಲವಾರು ಅಭಿವೃದ್ಧಿ ಕಾರ್ಯಗಳ ಮುಖಾಂತರ ನಾವು ಜನರ ಬಳಿಗೆ ಹೋಗ್ತಾ ಇದೀವಿ ವಿಶ್ವಮಾನ್ಯ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರತಕ್ಕಂತ ಹಲವಾರು ಕೊಡುಗೆಗಳನ್ನು ತಗೊಂಡು ನಾವು ಜನರು ಬಳಿಗೆ ಹೋಗ್ತಾ ಇದೀವಿ ಹೀಗಾಗಿ ಜನ ಎಂದೂ ಕಂಡರಿಯದ ಕೇಳರಿಯದ ಡೆವಲಪ್ಮೆಂಟ್ ಅಹ್ ಒಂದು ಅಭಿವೃದ್ಧಿ ಪರವಾದಂತಹ ರಾಜಕಾರಣ ಈ ದೇಶದಲ್ಲಿ ನಡೀತಾ ಇದೆ ಜಗತ್ತಿನ ಅನೇಕ ರಾಷ್ಟ್ರಗಳ ಮುಖಂಡರು ಕೂಡ ನರೇಂದ್ರ ಮೋದಿ ಅವರನ್ನ ಹಾಡಿ ಇದ್ದಾರೆ ಹೀಗಾಗಿ ನರೇಂದ್ರ ಮೋದಿ ಅವರ ಕೈಗಳನ್ನ ಬಲಪಡಿಸುವಂತ ದೃಷ್ಟಿಯಿಂದ ಡಬಲ್ ಇಂಜಿನ್ ಸರ್ಕಾರ ಲಾಭ ನಮ್ಮ ರಾಜ್ಯಕ್ಕೆ ಆಗ್ಬೇಕಂತ ಆದ್ರೆ ಮತ್ತೊಂದು ಬಾರಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವುದು ಅತ್ಯಂತ ಅವಶ್ಯ ಇದೆ ಆ ದಿಕ್ಕಿನಲ್ಲಿ ಜನ ಚಿಂತನೆ ಮಾಡ್ತಾ ಇದ್ದಾರೆ ಮತ್ತು ಒಳ್ಳೆ ಅಭ್ಯರ್ಥಿಗಳನ್ನ ನಾವು ಕೊಟ್ಟಿದೀವಿ ಅವ್ರನ್ನ ಗೆಲ್ಲಿಸ್ತಕ್ಕಂಥದಕ್ಕೆ ನಮ್ಮ ಕಾರ್ಯಕರ್ತರ ತಂಡ ಕೂಡ ಹಗಲು ರಾತ್ರಿ ಎಲ್ಲದೇ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ನಿಶ್ಚಿತವಾಗಿಯೂ ಮತ್ತೊಂದು ಬಾರಿ ಕರ್ನಾಟಕದಲ್ಲಿ ನಾವು ಅಧಿಕಾರಕ್ಕೆ ಬರ್ತೇವೆ ಈಗ ಬಿಜೆಪಿ ಇಲ್ಲಿ ಬೆಳಗಾವಿ ಜಿಲ್ಲೆ ಅಂದ್ರೆ ಅತಿ ಒಂದು ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಪ್ರಮುಖ ಕೇಂದ್ರ ಇಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಲಕ್ಷ್ಮಣ್ ಅವರು ಒಂದ್ ಕಡೆ ಗೆ ಸೇರಿದ್ರು ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟಿ ಅವರು ಹೋಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಕಿತ್ತೂರು ಕರ್ನಾಟಕದಲ್ಲಿ ಅಲ ಬೆಳಗಾವಿ ಜಿಲ್ಲೆ ಅಂದ್ರೆ ಅತಿ ಒಂದು ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಪ್ರಮುಖ ಕೇಂದ್ರ ಇಲ್ಲಿ ಮಾಜಿ ಲಕ್ಷ್ಮಣ್ ಲಕ್ಷ್ಮಣ ಸವದಿಯವ್ರ ಒಂದ್ ಕಡೆ ಕಾಂಗ್ರೆಸ್ ಸೇರಿದ್ರು ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟಿ ಅವರು ಹೋಗಿರ್ತಕ್ಕಂಥದ್ದು ಒಂದ್ ಕಡೆ ಕಿತ್ತೂರು ಕರ್ನಾಟಕದಲ್ಲಿ ಅಲ ಎಲ್ಲ ಒಂದ್ ಕಡೆ ಪರಿಣಾಮ ಬೀರ್ಬೋದು ಅನ್ನಿಸ್ತಾ ಇಲ್ವಾ ಸರ್ ಒಂದು ಆ ಇಬ್ರು ನಾಯಕರು ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸುವಲ್ಲಿ ಅವರದೇ ಆದಂತ ಶ್ರಮವನ್ನು ಹಾಕಿದ್ದಾರೆ ನಾನು ಅದನ್ನ ಅಲ್ಲ ಗೆಳೆಯುವುದಿಲ್ಲ ಅದ್ರ ಜೊತೆಗೆ ಅವ್ರು ಏನ್ ಶ್ರಮ ಹಾಕಿದ್ರು ಅದಕ್ಕೆ ತಕ್ಕದಾಗಿ ಗೌರವವನ್ನ ಪಾರ್ಟಿ ಕೂಡ ಕೊಟ್ಟಿದೆ ಲಕ್ಷ್ಮಣ್ ಸವದಿ ಅವರಿಗೆ ಉಪಮುಖ್ಯಮಂತ್ರಿ ಮಾಡಿತ್ತು ಎಂ ಎಲ್ ಸಿ ಮಾಡಿದ್ದಾರೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಮತ್ತು ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು ಸಭಾಧ್ಯಕ್ಷರಾಗಿದ್ರು ಈ ರೀತಿ ಅವರಿಗೂ ಕೂಡ ಪಕ್ಷ ಒಳ್ಳೆಯ ಅವಕಾಶಗಳನ್ನು ಕೊಟ್ಟಿದೆ ಅವರು ಕೂಡ ಪಕ್ಷಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಿಂದಿನ ಸಂದರ್ಭದಲ್ಲಿ ಹೀಗಾಗಿ ಇವತ್ತು ಅವರು ಎಲ್ಲೋ ಅವರು ಕೆಲವು ಅಂದರೆ ಪಕ್ಷ ಏನು ತೊಂದರೆ ಕೊಟ್ಟಿಲ್ಲ ಅಲ್ಲಲ್ಲೇ ವೈಯಕ್ತಿಕವಾದಂಥ ಭಿನ್ನಾಯಪರಗಳು ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಲಕ್ಷ್ಮಣ್ ಸವದಿಯವರು ಒಂದು ದುಡುಕಿನ ನಿರ್ಧಾರ ಏನೋ ತೊಗೊಂಡ್ರು ಅಂತ ಹೇಳಿ ನನಗನ್ನಿಸ್ತದೆ ನಾವು ಕೂಡ ಅವ್ರಿಗೆ ವಿನಂತಿ ಮಾಡಿದ್ದೀವಿ ಈ ರೀತಿಯಾದಂಥ ನಿರ್ಣಯಕ್ಕೆ ಬರ್ತಾರಂತ ನಮ್ಗೆ ಅನಿಸಿರಲಿಲ್ಲ ಹೀಗಾಗಿ ನಮ್ಮನ್ನ ಬಿಟ್ಟು ಅವ್ರು ಹೊರಗಡೆ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ನಾವು ಅವರು ನಮ್ಮ ಪಕ್ಷದ ವಿಚಾರಧಾರೇನೆ ಬೇರೆ ಕಾಂಗ್ರೆಸ್ ಪಕ್ಷದ ವಿಚಾರಧಾರೇನೆ ಬೇರೆ ಯಾರು ಕೆಡರ್ ಆಗಿ ನಮ್ಮ ಕಡೆ ಉಳಿದಿದ್ದಾರೆ ಕಾರ್ಯಕರ್ತರು ಕಾರ್ಯಕರ್ತರು ಯಾರು ಹೋಗಿಲ್ಲ ಲೀಡರ್ ಮಾತ್ರ ಹೋಗಿದ್ದಾರೆ ಹೀಗಾಗಿ ಆ ಕೊರತೆಯನ್ನು ನೀಗಿಸಿ ಅದನ್ನ ಸರಿದೂಗಿಸ್ಕೊಂಡು ಹೋಗತಕ್ಕಂಥ ಶಕ್ತಿ ಪಾರ್ಟಿಗಿದೆ ನಮ್ಮ ಕಾರ್ಯಕರ್ತರಿಗಿದೆ ಅದನ್ನು ಮುಂದಿನ ದಿವಸಗಳಲ್ಲಿ ಮುಂದುವರಿಸ್ತೀವಿ ಈಗ ಖಾನಾಪುರದಲ್ಲಿ ಟಿಕೆಟ್ ಬಂದ್ರು ಅರವಿಂದ್ ಪಾಟೀಲ್ ಮತ್ತೆ ಬೈಲಂಗ್ಲದಲ್ಲಿ ಸಾಕಷ್ಟು ಒಂದ್ ರೀತಿ ಕೆಜೆಪಿ ಪಕ್ಷ ಬಿಜೆಪಿ ಕನ್ವರ್ಟ್ ಆದ್ರು ವಿಶ್ವನಾಥ್ ಪಾಟೀಲ್ ಇವ್ರನ್ನೆಲ್ಲ ಪ್ರಯತ್ನ ಮಾಡ್ತೀರಾ ಕೆಲಸ ನಿಶ್ಚಿತವಾಗಿಯೂ ಸತತವಾಗಿ ಅವ್ರ ಜೊತೆ ನಾವು ಸಂಪರ್ಕದಲ್ಲಿ ಇದೀವಿ ಯಾರ್ಯಾರು ರೆಬೆಲ್ ಕ್ಯಾಂಡಿಡೇಟ್ ಆಗ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಅವರ ನೇರವಾಗಿ ಅವ್ರ ಸಂಪರ್ಕದಲ್ಲಿ ನಾನಿದ್ದೇನೆ ದಯವಿಟ್ಟು ಆ ತರದ ನಿರ್ಣಯವನ್ನ ತಗೊಳ್ಬಾರ್ದು ಅಂತೇಳಿ ಅಹ್ ವಿನಂತಿಯನ್ನು ಮಾಡಿದ್ದೇನೆ ಮತ್ತು ವೈಯಕ್ತಿಕವಾಗಿ ಕೂಡ ಎಲ್ಲರೂ ಭೇಟಿಯಾಗಂಥ ಪ್ರಯತ್ನವನ್ನು ನಾನು ಕೂಡ ಮಾಡ್ತಾ ಇದ್ದೀನಿ ಆ ಮೂಲಕ ಭಾರತೀಯ ಜನತಾ ಪಾರ್ಟಿಯನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚು ಸೀಟುಗಳನ್ನ ಗೆಲ್ಲಲಿಕ್ಕೆ ಏನೇನು ಕಾರ್ಯತಂತ್ರ ಮಾಡಬೇಕೋ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದೀವಿ ಖಾನಾಪುರದಲ್ಲಿ ಕೂಡ ಅರವಿಂದ್ ಪಾಟೀಲ್ರು ಅಭ್ಯರ್ಥಿ ಆಗಬೇಕಂತ ಬಯಸಿದ್ರು ನಮ್ಮ ಪಕ್ಷದ ಅನೇಕ ಹಳೆಯ ಕಾರ್ಯಕರ್ತರು ಪ್ರಮೋದ್ ಕೋಚೇರಿ ಇರ್ಬೋದು ಸಂಜಯ್ ಕುಬಲ್ ಇರ್ಬೋದು ಧನಶ್ರೀ ಸರದೇಸಾಯಿ ಇರ್ಬೋದು ಈ ರೀತಿ ಹಲವಾರು ಜನ ನಮ್ಮ ಟಿಕೆಟನ್ನು ಕೇಳಿದರು ಆದರೆ ಕಳೆದ ಬಾರಿ ಚುನಾವಣೆಯಲ್ಲಿ ಸನ್ಮಾನ್ಯ ಬಿಟ್ಟಲ್ ಹಲಗೇಕರ್ ಅವರು ಬಹಳ ನೇ ನೇರ ಸ್ಪರ್ಧೆಯನ್ನ ನೀಡೋದ್ರ ಮುಖಾಂತರ ಕಡಿಮೆ ಅಂತರದಿಂದ ಅವರು ಸೋತರು ನಮ್ಮದೇ ಕಾರ್ಯಕರ್ತರ ಸಂಘಟನೆ ಕೊರತೆಯಿಂದ ಸೋತರು ಹೀಗಾಗಿ ಅವರೆಲ್ಲರಿಗೆ ಮನಸ್ಸಿ ಮನಸ್ಸನ್ನ ಗೆದ್ದು ಈ ಬಾರಿ ಗೆಲ್ಲುವಂತ ಎಲ್ಲ ಅವಕಾಶ ಅವ್ರಿಗೆ ಇದೆ ಕೈ ಜೋಡಿಸೋದ್ರ ಮುಖಾಂತರ ಉಳಿದವರೆಲ್ಲರೂ ಆ ಗೆಲುವಿಗೆ ಕಾರಣರು ಆಗಬೇಕು ಅನ್ನುವಂಥ ವಿನಂತಿಯನ್ನ ನಾನು ಈಗಾಗಲೇ ಮಾಡಿದ್ದೇನೆ ಮತ್ತು ಇವತ್ತು ಕೂಡ ಅರವಿಂದ್ ಪಾಟೀಲ್ ರೀ ಭೇಟಿಯಾಗಿ ಅವ್ರ ಬೆಂಬಲಿಗರಿಗೆ ಭೇಟಿಯಾಗಿ ವಿನಂತಿಯನ್ನು ಮಾಡಿಕೊಂಡು ಎಲ್ರನ್ನೂ ಒಟ್ಟಿಗೆ ತಗೊಂಡ್ ಹೋಗ್ತಕ್ಕಂಥ ಕೆಲಸ ಪಾರ್ಟಿ ಮಾಡ್ತಾ ಇದೆ ಅದಕ್ಕೆ ನಾನು ಪೂರ್ಣ ಜವಾಬ್ದಾರಿ ಹೊತ್ಕೊಂಡು ಇಲ್ಲಿ ಬಂದಿದೆ ಸರಿ ಪ್ರಶ್ನೆ ಆ ಸಾಕಷ್ಟು ಒಂದ್ ರೀತಿ ಗೆಲ್ತಕ್ಕಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದೀರಾ ಒಟ್ಟಾರೆ ಬಿಜೆಪಿ ಕಾರ್ಯಕರ್ತರಿಗೆ ಮತ್ತೆ ಎಲ್ಲಾ ಜಿಲ್ಲೆಯ ಸಮಸ್ತ ಮತದಾರರಿಗೆ ಏನ್ ಮಾತು ಹೇಳ್ತೀರಾ ಬಿಜೆಪಿ ಪರವಾಗಿ ಒಂದು ರಾಜಕಾರಣ ನಿಂತ ನೀರಲ್ಲ ಇದು ಹರಿಯುವ ನೀರು ಬಹಳಷ್ಟು ಬದಲಾವಣೆಗಳು ಆಗ್ತವೆ ಅನೇಕ ಜನ ಹೊಸಬರು ನಮ್ಮ ಪಾರ್ಟಿಗೆ ಬರ್ತಾರೆ ಅನೇಕ ಜನ ಹಳಬರು ಪಾರ್ಟಿಯಿಂದ ಹೊರಗೆ ಹೋಗತಕ್ಕಂತದ್ದು ಕೂಡ ಆಗಿದೆ ಇದು ಇವತ್ತಿನದಲ್ಲ ಹಿಂದಿನಿಂದನೂ ಇದು ನಡ್ಕೊಂಡ್ ಬಂದಿದೆ ನಿರಂತರವಾಗಿ ಕೆಲವೇ ಜನ ಪಾರ್ಟಿಯಲ್ಲಿ ಉಳಿತಾರೆ ಅವರೇ ಕೊನೆಯವರೆಗೆ ಇರ್ತಾರೆ ಅನ್ನೋಂಥ ಹೇಳಕ್ಕೆ ಆಗೋದಿಲ್ಲ ಕಾಲ ಗರ್ಭದಲ್ಲಿ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಬದಲಾವಣೆ ಆಗ್ತಾ ಇರ್ತಾ ಇದೆ ಆ ಬದಲಾವಣೆಗಳನ್ನು ಮೀರಿ ನಾವು ಯಾವ ವಿಚಾರಧಾರಿಗೆ ಒಪ್ಕೊಂಡು ಕೆಲಸ ಮಾಡ್ತಾ ಯಾವ ಸಿದ್ಧಾಂತವನ್ನು ಒಪ್ಕೊಂಡು ನಾವು ಕೆಲಸ ಮಾಡ್ತಾ ಆ ಅಂತ ಕಾರ್ಯಕರ್ತರು ಕೇವಲ ಅಧಿಕಾರ ಅಲ್ಲ ಅಧಿಕಾರದ ಮೂಲಕ ಜನರ ಉದ್ಧಾರ ಅಂತಕ್ಕಂಥದ್ದು ನಮ್ದೇನಿದೆ ಅದನ್ನು ಗಮನದಾಗಿಟ್ಕೊಂಡು ನಾವು ಕೆಲಸ ಮಾಡ್ಬೇಕಾದಂತ ಅಗತ್ಯ ಇನ್ನೂ ಹೆಚ್ಚಾಗಿದೆ ಅವರೆಲ್ಲರೂ ಕೆಲವು ಜನ ನಮ್ಮನ್ನು ಬಿಟ್ಟು ಹೋಗೋದ್ರಿಂದ ಹೀಗಾಗಿ ಅದನ್ನ ಆ ಕೊರತೆಯನ್ನು ತುಂಬಿಕೊಂಡು ನಮ್ಮ ಕಾರ್ಯಕರ್ತರು ಮುಂದೆ ಹೋಗಬೇಕು ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಈ ಭಾಗದಲ್ಲಿ ಹಾರಿಸ್ಬೇಕು ಹಾರಿಸೋದಕ್ಕೆ ನಿಜವಾದ ಆಧಾರಸ್ತಂಭ ಯಾರಂದ್ರೆ ನಮ್ಮ ಕಾರ್ಯಕರ್ತ ಬಂಧುಗಳು ಆ ಕಾರ್ಯಕರ್ತ ಬಂಧುಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಪಾರ್ಟಿ ರಾಜ್ಯಸಭೆಯಲ್ಲಿ ಕೂಡ ಅಂತ ಏನ್ ಮಾಡಿದೆ ಹಂಗೆ ಪಾರ್ಟಿ ಗಮನಿಸ್ತದೆ ಎಲ್ಲರಿಗೂ ಅವರವರ ಸ್ಥಾನಮಾನಕ್ಕೆ ತಕ್ಕಂತ ಅಧಿಕಾರಗಳನ್ನ ಅವಕಾಶಗಳನ್ನ ಸಂದರ್ಭದಿಂದ ಕೊಡ್ತದೆ ನೀವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರ ಮುಖಾಂತರ ಹೆಚ್ಚು ಅಭ್ಯರ್ಥಿಗಳನ್ನು ಗೆಲ್ಸ್ರಿ ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ನೀವೆಷ್ಟು ಅಟಲ್ ಶ್ರೆ ಗೊತ್ತಾಯ್ತಲ್ಲ ರಾಜ್ಯಸಭಾ ಸದಸ್ಯರು ಹಾಗೂ ಬಿಜೆಪಿ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಶ್ರೀ ಈರಣ್ಣ ಕಡಾಡಿ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು